ನಮಸ್ಕಾರ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಸಚಿನ್. ಕಳೆದ ಒಂದು ಕಾಲು ವರ್ಷದಿಂದ ಕ್ಷೇತ್ರಕ್ಕೆ ಸಚಿವರಿಂದ ಯಾವುದೇ ಅನುದಾನಗಳು ಬಂದಿಲ್ಲ ಎಂದು ಮಧುಗಿರಿ ಮಾಜಿ ಶಾಸಕ ವೀರಭದ್ರಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಮಧುಗಿರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಂವಿ ವೀರಭದ್ರಯ್ಯ ಮಾತನಾಡಿ, ಸಹಕಾರಿ ಸಚಿವರು ರೆಸಾರ್ಟ್ ಆಗಿ ರೂಪವೇ ಕಾರ್ಯಕ್ಕೆ ಚಾಲನೆ ನೀಡಿರುವುದು ಬಿಟ್ಟರೆ ಯಾವ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಇಲಾಖೆಯಲ್ಲೂ ಜೆಡಿಎಸ್ ಕಾರ್ಯಕರ್ತರ ಮೇಲೆ ದ್ವೇಷ ಸಾಧನೆ ಹೆಚ್ಚಾಗಿದೆ. ಕಾನೂನುಬಾಹಿರ ಕೆಲಸಗಳಿಗೆ ಅಧಿಕಾರಿಗಳು ಸಹಿ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತಾ ಈ ಒಂದು ಪ್ರೆಸ್ ಮೀಟ್ನ ಶುರು ಮಾಡೋಣ. ಸುಮಾರು 15 ತಿಂಗಳಾಯಿತು ವ್ಯವಸ್ಥೆ ಬದಲಾಯಿತು, ಸರ್ಕಾರ ಬದಲಾವಣೆಯಾಗಿ ಸುಮಾರು 15 ತಿಂಗಳಾಯಿತು ವ್ಯವಸ್ಥೆ ಬದಲಾಗಿ. 15 ತಿಂಗಳಿಂದಲೂ ನಾವು ಕಾಯ್ತಾ ಇದ್ದೆವು, ನೋಡೋಣ ಏನಾಗ್ತಾ ಇದೆ, ಏನು ಯಾವ ರೀತಿ ಆಗ್ತದೆ. ಯಾಕಂದರೆ ಅವಾಗಲೇ ನಾವು ಪ್ರೆಸ್ ಮೀಟ್ ಮಾಡಿ ಹಿಂದಲೇ ಅದು ಇದು ಮಾತಾಡೋಕ್ಕೋದ್ರೆ ಇವ್ರಿಗೆ ಹೊಟ್ಟೆ ಬರಲಿಲ್ಲ, ಇವ್ರಿಗೆ ಹೇಳಿದ್ರು ಆ ಥರ ಒಂದು ಭಾವನೆ ಬರ್ತದೆ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೆವು. ಕೊನೆಗೆ ರಿವಾರ್ಡ್ ಮಾಡಿ ಬಂದ ಜಾಸ್ತಿ ಆಯಿತು, ಹಿಂಗೆಲ್ಲ ಆಗ್ತಾ ಇದೆ, ನಮಗೆಲ್ಲ ಅನ್ಯಾಯ ಆಗ್ತಾ ಇದೆ, ದೇಶದ ರಾಜಕಾರಣ ದಾಂಡವಾಡ್ತಾ ಇದೆ, ಆ ಕಾರಣದಿಂದ ನೀವು ಪ್ರೆಸ್ ಮೀಟ್ ಮಾಡಲೇಬೇಕು, ನೀವೇನು ಬೆಂಗಳೂರಿನಲ್ಲಿರ್ತೀರಾ ಅನುಭವಿಸ್ತಾ ಇರ್ತಕ್ಕಂಥ ಭಾವ ಅಂತಕ್ಕಂಥ ವಿಚಾರವನ್ನು ಎಲ್ಲ ನಮ್ಮ ಧುರೀಂದ್ರು ಮತ್ತು ನಮ್ಮ ಪಾರ್ಟಿ ಕಾರ್ಯಕರ್ತರು ಚಂದ್ರಣ್ಣವರು ಮತ್ತು ಎಲ್ಲರೂ ಗಮನಕ್ಕೆ ತಂದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಪ್ರೆಸ್ ಮೀಟ್ನ ಏರ್ಪಡಿಸಿದ್ದೀವಿ. ಒಂದು ಕಾಲು ವರ್ಷ ಅಂದರೆ 15 ತಿಂಗಳು ಕರೆಕ್ಟಾಗಿ ವ್ಯವಸ್ಥೆ ಬದಲಾವಣೆಯಾಗಿ ಎಲ್ಲರೂ ಸಹ ಒಳ್ಳೆಯ ಆಶೀರ್ವಾದವನ್ನು ಮಾಡಿ ಅವರ ಗೆಲುವಿಗೆ ಕಾರಣೀಭೂತರಾಗಿದ್ದೀವಿ. ಭಗವಂತನ ಆಶೀರ್ವಾದದಿಂದ ಅವರು ಸಚಿವರು ಕೂಡ ಆಗಿ ಒಳ್ಳೆಯದಾಗಲಿ. ಬಟ್ ಒಂದೇನಂದರೆ ಇಷ್ಟೊಂದು ಅಧಿಕಾರ ಕೈಗೆ ಸಿಕ್ಕಿದ್ರೂ ಸಹ ಕಳೆದ 15 ತಿಂಗಳಿಂದ ನಾವು ಎಲ್ಲಾದರೂ ಬೆಳವಣ ಏನೋ ಅಭಿವೃದ್ಧಿ ಆಗ್ತದ ಏನು ಸಮಾಚಾರ ಅಂತ ನೋಡೋಣ ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ. ಇಲ್ಲೂ ಏನೋ ಆ ರೀತಿ ಅನುದಾನ ಹೆಚ್ಚಿನ ಪ್ರಮಾಣದಲ್ಲಿ ತೊಗೊಂಬಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬಹಳ ಬಹಳ ವಿರಳ. ನಮ್ಮ ಕಾಲದಲ್ಲಿ ಏನು ಒಂದು ಸುಮಾರು ಕೆಲವು ಕೆಲಸಗಳನ್ನ ಬಿಟ್ಟೇ ಹೋಗಿದ್ದೋ ನಾವು. ಯಾಕಂದರೆ ಅವಾಗ ಕೋಡ್ ಆಫ್ ಕಾಂಡಕ್ಟ್ ಬಂತು, ಆ ಹಿನ್ನೆಲೆಯಿಂದ ಗಂಜಲಗುಂಟೆದು ಒಂದು ದೊಡ್ಡದು. ಎರಡು ಕಾಲ ಪರಮ ಪೂಜ್ಯ ಸ್ವಾಮಿ ಜಪಾನಂದಾಜಿಗೆ ನೋಬೆಲ್ ಪಾರಿತೋಷಿಕ ಪುರಸ್ಕೃತ ಮದರ್ ತೆರೆಸಾ ರಾಷ್ಟ್ರೀಯ ಸಂಸ್ಥೆಯಿಂದ ಇದೇ 26ರಂದು ಶ್ರೇಷ್ಠ ಸಮಾಜ ಸುಧಾರಕ ಪ್ರಶಸ್ತಿಗೆ ಭಾಜನರಾಗಿದ್ದು ಪ್ರಶಸ್ತಿಯನ್ನು ಚೆನ್ನೈ ಮಹಾನಗರದಲ್ಲಿ 3 ರಾಜ್ಯದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಕಳೆದ 40 ಸಂವತ್ಸರಗಳಿಂದ ಶ್ರೀರಾಮಕೃಷ್ಣ ಮಠದ ಸನ್ಯಾಸಿಯಾಗಿ ತನ್ನ ಜೀವನವನ್ನೇ ಗುರುದೇವ ಸ್ವಾಮಿ ವಿವೇಕಾನಂದರ ಆದರ್ಶಗಳ ಅನುಷ್ಠಾನ ರೂಪಕ್ಕೆ ತರಲು ಅಹನಿಶಿ ಪ್ರಯತ್ನಿಸುತ್ತಿರುವ ಪರಮ ಪೂಜ್ಯ ಸ್ವಾಮಿ ಜಪಾನಂದ ಸ್ವಾಮಿರವರಿಗೆ ಶ್ರೇಷ್ಠತಮ ಸಮಾಜ ಸುಧಾರಕ ಎಂಬ ಪ್ರಶಸ್ತಿಯನ್ನು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ಮದರ್ ತೆರೆಸರವರ ರಾಷ್ಟ್ರೀಯ ಸಂಸ್ಥೆ ಮದರ್ ತೆರೆಸರವರ 114ನೇ ಜನ್ಮದಿನದಂದು ಪ್ರದಾನ ಮಾಡುತ್ತಿದ್ದಾರೆ. ಕಾರ್ಯಕ್ರಮವು ಚೆನ್ನೈ ಮಹಾನಗರದ ಶ್ರೀ ಕಾಮರಾಜ ಭವನ್ ಅಣ್ಣಸಲೈ ತೆನೆಂಪೇಟ್ ಚೆನ್ನೈ 06 ಇಲ್ಲಿ ಆಯೋಜಿಸಲಾಗಿದೆ. ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಪಾಂಡಿಚೇರಿ ಮುಖ್ಯಮಂತ್ರಿಗಳಾದ ಶ್ರೀ ಆರ್ ರಂಗಸ್ವಾಮಿ, ತಮಿಳುನಾಡು ವಿಧಾನಸಭಾ ಸಭಾಪತಿಗಳಾದ ಶ್ರೀ ಅಪ್ಪಾವು ಹಾಗೂ ಕೇಂದ್ರ ಮತ್ತು ರಾಜ್ಯಗಳ ಸಚಿವರುಗಳು, ಅಧಿಕಾರಿಗಳು ಮತ್ತು ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ. ಮಾನ್ವಿ ನಗರದಲ್ಲಿ ಯುವ ಕಾಂಗ್ರೆಸ್ಸಿನ ರಾಜ್ಯ ಯುವ ಮುಖಂಡ ರವಿ ಬೋಸರಾಜು ನೇತೃತ್ವದಲ್ಲಿ ಯುವ ಕಾಂಗ್ರೆಸ್ಸಿನ ಯುವಕರಿಗೆಲ್ಲ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದೇಶದಲ್ಲಿ ಸ್ಥಿರ ಸರ್ಕಾರಗಳನ್ನು ಅಸ್ಥಿರಗೊಳಿಸುತ್ತಿರುವ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ದೇಶದಲ್ಲಿ 60%ರಷ್ಟಿರುವ ಯುವಕರು ಕೇಂದ್ರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಗಮನಿಸಿ ಮುಂದಿನ ದಿನಗಳಲ್ಲಿ ನಡೆಯುವ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರ ಕೈಯನ್ನು ಬಲಪಡಿಸಲು ಯುವಕರಿಗೆ ಕರೆ ನೀಡಿದರು. ಅಸ್ಥಿರಗೊಳಿಸಬೇಕು, ಇವ್ರನ್ನ ಆ ಸ್ಥಾನದಿಂದ ಇಳಿಸಬೇಕು ಅಂತ ಏನು ಹುನ್ನಾರ ನಡೆಸ್ತಾ ಇದಾರಲ್ಲ,
ಅದಕ್ಕೆ ಪ್ರತ್ಯುತ್ತರವಾಗಿ ನಾವೆಲ್ಲರೂ ಸಂಘಟನೆ ಆಗಬೇಕು. ಅದಕ್ಕಾಗಿ ಇವತ್ತು ಯೂತ್ ಕಾಂಗ್ರೆಸ್ ಅವರು ಮತ್ತೆ ಯುವ ಕಾಂಗ್ರೆಸ್ ಮತ್ತೆ ಯುವ ಮಿತ್ರರು ಎದ್ದೇಳ್ಬೇಕಾಗ್ತದೆ. ಯಾಕಂದ್ರೆ ನೀವೇ ಈ ದೇಶವನ್ನ ಕಟ್ಟಬಹುದು, ಈ ರಾಜ್ಯವನ್ನ ಕಟ್ಟಬಹುದು. ಏನು ಈ ಒಂದು ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ಯುವಕರ ಮುಂದೆ ಬಂದು ನಾವು ರಕ್ಷಣೆ ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಸಂದೇಶ ಏನಂತಂದ್ರೆ, ಈ ಒಂದು ಏನು ಪ್ರಕ್ರಿಯೆ ಇದೆಯಲ್ಲ, ನೀವೆಲ್ಲ ರಾಜಕಾರಣಕ್ಕೆ ಬರಬೇಕು, ಹೊಸ ಒಂದು ಚೈತನ್ಯ ತುಂಬಬೇಕು ಕಾಂಗ್ರೆಸ್ ಪಕ್ಷದಲ್ಲಿ, ಅದೇ ರೀತಿ ಹೊಸ ರಕ್ತ ಬರಬೇಕು. ಹಾಗಾಗಿ ಇವತ್ತು ಏನು ಹೊಸ ಒಂದು ಒಂದು ಲೀಡರ್ಶಿಪ್ ನ ತಯಾರು ಮಾಡಬೇಕು ಅಂತ ಹೇಳಿ ಏನು ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಂತ ಒಂದು. ಇನ್ನು ಈ ವೇಳೆ ವೇದಿಕೆಯ ಮೇಲೆ ದೊಡ್ಡಬಸಪ್ಪ ಗೌಡ, ಭಗವತಿ ಬಾಲು, ಸ್ವಾಮಿ ಕುಂಡ್ಲಿಕಿರಿ, ಲಿಂಗಪ್ಪ ಕೆ, ಬಸವಂತಪ್ಪ, ಶಿವರಾಜ್ ನಾಯಕ್, ಬಲ್ಲಟಗಿ, ಸೈಯದ್ ಖಲೀದ್ ಖಾದ್ರಿ, ಪುರಸಭೆಯ ಮಾಜಿ ಅಧ್ಯಕ್ಷರುಗಳು ಹಾಗೂ ಹಾಲಿ ಸದಸ್ಯರುಗಳು, ಯುವ ಕಾಂಗ್ರೆಸ್ಸಿನ ಮಿತ್ರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನವಿ. ಅತಿ ಬೇಗ ತಿಥಿ ಬೇಗ ಎನ್ನುವ ಹಾಡು ಮಾತಿದೆ. ಆದರೆ ವಾಹನ ಚಲಾಯಿಸೋ ಬೈಕ್ ಸವಾರರ ಅತಿ ವೇಗದಿಂದ ಅಮಾಯಕ ಜೀವಗಳು ಬಲಿಯಾಗ್ತಿವೆ. ಕೋಲಾರದಲ್ಲಿ ದೇಗುಲದಲ್ಲಿ ಪೂಜೆ ಮುಗಿಸಿ ಮನೆಗೆ ಹೊರಟಿದ್ದ ಅರ್ಚಕನಿಗೆ ಬೈಕ್ ಟಿಕ್ಕಿಯಾಗಿ ಸಾವನ್ನಪ್ಪಿದ್ದು ಅಪಘಾತಕ್ಕೆ ಅತಿ ವೇಗವೇ ಕಾರಣ ಎನ್ನಲಾಗ್ತಿದೆ. ಹೀಗೆ ಪೊಲೀಸ್ ಠಾಣೆ ಎದುರು ಕುಳಿತು ಗೋಳಾಡುತ್ತಿರುವ ಮೃತನ ಸಂಬಂಧಿಕರು, ಮತ್ತೊಂದೆಡೆ ಅಪಘಾತದ ರಭಸಕ್ಕೆ ಛಿದ್ರಗೊಂಡಿರುವ ಬೈಕ್, ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದಲ್ಲಿ. ಹೌದು, ಕಳೆದ ರಾತ್ರಿ ಬಂಗಾರಪೇಟೆ ನಗರದ ಕಾಂಗ್ರೆಸ್ ಕಚೇರಿ ಎದುರು ನಡೆದು ಹೋಗ್ತಿದ್ದ ಪಾದಚಾರಿ ಗೋಪಾಲ್ ಎನ್ನುವವರಿಗೆ ಬೈಕ್ ಡಿಕ್ಕಿಯಾಗಿ ತೀವ್ರವಾಗಿ ಗಾಯಗೊಂಡ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತ ಗೋಪಾಲ್ ಅವರು ಬಂಗಾರಪೇಟೆ ನಗರದ ಗಣಪತಿ ದೇಗುಲದಲ್ಲಿ ಪಾರ್ಟ್ ಟೈಮ್ ಅರ್ಚಕ ವೃತ್ತಿ ಮಾಡುತ್ತಾ ಜೊತೆಗೆ ಅಂಚೆ ಕಚೇರಿಯಲ್ಲೂ ಹೊರಗುತ್ತಿಗೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು. ನಿನ್ನೆ ರಾತ್ರಿ ಅರ್ಚಕ ಗೋಪಾಲ್ ದೇಗುಲಕ್ಕೆ ಬೀಗ ಹಾಕಿ ತೆರಳುವ ಸಿಸಿಟಿವಿ ದೃಶ್ಯಗಳು ಸೆರೆಯಾಗಿವೆ. ಸರ್ಕಾರಿ ಬಸ್ ಚಲಿಸಿದ ಕೆಲ ಹೊತ್ತಲ್ಲೇ ತೆರಳಿದ ಬೈಕ್ ಸ್ಪೀಡ್ ಆಗಿ ತೆರಳಿದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಪಘಾತದ ನಂತರ ಕೂಡಲೇ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಅಲ್ಲಿದ್ದ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದು ತಲೆಗೆ ಗಂಭೀರವಾಗಿ ಗಾಯವಾದ ಪರಿಣಾಮ ವೈದ್ಯರು ನಿಮಾನ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಿದ್ದಾರೆ. ಆದರೆ ಮಾರ್ಗ ಮಧ್ಯೆ ಗೋಪಾಲ್ ಅವರು ಸಾವನ್ನಪ್ಪಿದ್ದಾರೆ ಎಂದು ಪತ್ನಿ ಅಳಲು ತೋಡಿಕೊಂಡಿದ್ದಾರೆ. ನನಗೆ ಫೋನ್ ಬಂದಿದ್ದು, ನಿಮ್ಮ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಬನ್ನಿ ಅಂದರು. ನಾನು ಬಂದೆ, ಬರೋ ಅಷ್ಟೊತ್ತಿಗೆ ಬೆಡ್ ಮೇಲೆ ಮಲಗಿದ್ರು. ಅವ್ರು ಏನು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ ಅವರು, ಅಷ್ಟೇ ನನಗೆ ಗೊತ್ತಿರೋದು. ತಲೆ ನನಗೆ ಗೊತ್ತಾಗಿಲ್ಲ ಸರ್, ಕಾಲಿಗೆ ಮಾತ್ರ ಬ್ಯಾಂಡೇಜ್ ಮಾಡಿದ್ರು. ಇಮಿಡಿಯೇಟ್ ನೀವು SNR ಕರ್ಕೊಂಡು ಹೋಗಿ ಅಂದರು. ಅವರೇ ಆಂಬ್ಯುಲೆನ್ಸಲ್ಲಿ ರೆಡಿ ಮಾಡಿ ಕಳಿಸಿದ್ರು. SNR ಹೋದರೆ ಅವರು ಏನು ಹೇಳೋಕ್ಕಾಗಲ್ಲ, ನೀವು ಇಮಿಡಿಯೇಟ್ ನಿಮೆನ್ಸ್ಗೆ ಕರ್ಕೊಂಡು ಹೋಗಿ ಅಂದರು. ನಿಮೆನ್ಸ್ಗೆ ಹೋಗೋ ಅಷ್ಟೊತ್ತಿಗೆ ಅರ್ಧ ದಾರಿಯಲ್ಲೇ ಡೆತ್ ಆಗಿದೆ ಅಂತ ಗೊತ್ತಾಯಿತು. ರಿಟರ್ನ್ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಬಾಡಿನ ಇಟ್ಕೊಂಡಿದ್ವಿ. ಇವಾಗ ಕರ್ಕೊಂಡೋಗಿ ಅಲ್ಲೆಲ್ಲೋ ಮಲಗಿಸಿದ್ದಾರೆ. ಏನು ಮಾಡಲಿ ಹೇಳಿ, ನಾನು ಇವಾಗ ಏನು ಮಾಡ್ಬೋದು ಅವ್ರನ್ನ? ಪಾರ್ಟ್ ಟೈಮಲ್ಲಿ ಮಾರ್ನಿಂಗು ಈವ್ನಿಂಗು ಗಣೇಶ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಪೂಜೆ ಮಾಡ್ಕೊಂಡು ಬರಬೇಕಾದ್ರೆ ಈ ಥರ ಆಗಿರೋದು ಹೇಳ್ತದ್ರಲ್ಲಿ. ನಮ್ಮ ಫೋನೇ ತಗೊಂಡು ನನ್ನ ಕಾಲ್ ಬಂತು. ನನ್ನ ಹಸ್ಬೆಂಡ್ ಅಂದ್ಕೊಂಡೆ, ಅಲ್ಲಿ ಕಾಲ್ ಮಾಡಿದ್ದು ಅವರು ಈ ಥರ ನಿಮ್ಮ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗಿದೆ, ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇಮಿಡಿಯೇಟಾಗಿ ಬನ್ನಿ ಅಂದರು. ನಾನು ಬರೋ ಅಷ್ಟೊತ್ತಿಗೆ ಕಾನ್ಷಿಯಸ್ ಇಲ್ಲ ನಮ್ಮ ಹಸ್ಬೆಂಡ್. ನಾನು ನೋಡಿದಾಗ ಒಬ್ಬ ಹುಡುಗನ ನೋಡಿದೆ ನಾನು, ಸ್ಪಾಟಲ್ಲಿದ್ದ ಅವನಿಗೂ ಇಂಜುರಿ ಆಗಿತ್ತು. ಅವ್ನು ಮಾತಾಡಲಿಲ್ಲ ನಮ್ಮ ಹತ್ರ. ನಾನು ಅಳೋದ್ರಲ್ಲೇ ಇತ್ತಲ್ವ, ನಾನು ಇನ್ನೇನು ಹೇಳ್ಕೊಳಕ್ಕಾಗತ್ತೆ. ಮೀಡಿಯಂ ಸೈಜ್, ಒಂದು 16 ಇರ್ಬೋದು ಅಷ್ಟೇ. ಇನ್ನು ಅಪಘಾತ ಸಂಭವಿಸಿದ ವೇಳೆಯಲ್ಲಿ ಅತಿ ವೇಗವಾಗಿ ಬೈಕೊಂದು ಸಂಚಾರ ಮಾಡಿದ್ದು ಜೊತೆಗೆ ಅಪ್ರಾಪ್ತನು ಇಬ್ಬರು ಬೈಕ್ ಚಲಾವಣೆ ಮಾಡುತ್ತಿದ್ದ ಎಂದು ಹೇಳಲಾಗ್ತಿದೆ. ಈ ಬಗ್ಗೆ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅಪಘಾತದ ರಭಸಕ್ಕೆ ಬೈಕ್ ಛಿದ್ರ ಛಿದ್ರವಾಗಿದ್ದು ಬೈಕನ್ನು ಬಂಗಾರಪೇಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ತನಿಖೆ ಮುಂದುವರಿಸಿದ್ದಾರೆ. ಈ ಕುರಿತು ಮಾತನಾಡಿರುವ KGF SP ಶಾಂತರಾಜು ಅವರು ಅತಿ ವೇಗದಿಂದಲೇ ಅಪಘಾತ ಸಂಭವಿಸಿದೆ ಎಂದು ಶಂಕಿಸಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ರಾತ್ರಿ 8:15 ಗಂಟೆಗೆ ಮೃತರಾದ ಗೋಪಾಲರಾವ್ ಅವರು ಕೋಲಾರ ಟು ಬಂಗಾರಪೇಟೆ ರಸ್ತೆ ಹತ್ರ ಇಲ್ಲಿ ಬಂಗಾರಪೇಟೆ ಟೌನ್ನಲ್ಲಿರುವ ಸಂತೆ ಗೇಟ್ ಹತ್ರ ನಡ್ಕೊಂಡು ಬರ್ತಿರಬೇಕಾದ್ರೆ ಹಿಂದ್ಗಡೆಯಿಂದ ಒಬ್ಬ ಸ್ಕೂಟರ್ ಸವಾರ ಬಂದು ಅತಿ ವೇಗ
ಅಜಾಗರೂಕತೆಯಿಂದ ಚಾಲನೆ ಮಾಡಿ ಅವರಿಗೆ ಡಿಕ್ಕಿ ಪಡಿಸಿಡ್ತಾನೆ. ಗೋಪಾಲ್ ರಾವ್ ವಯಸ್ಸು 56 ವರ್ಷ, ಪ್ರಥಮವಾಗಿ ಬಂಗಾರಪೇಟೆ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿ ನಂತರ SNR ನಿಂದ ಹೆಚ್ಚಿನ ಚಿಕಿತ್ಸೆಗೆ ಹೋಗ್ತಿರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಅವರು ಮೃತರಾಗಿರ್ತಾರೆ ಅಂತ ನಮಗೆ ಈಗ ಒಂದು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಇದರಲ್ಲಿ ಆರೋಪಿ ಚಾಲಕನ ವಿರುದ್ಧ ಸೂಕ್ತ ಸಾಕ್ಷ್ಯಾಧಾರವನ್ನು ಸಂಗ್ರಹಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನು, ಪ್ರತ್ಯಕ್ಷ ಸಾಕ್ಷಿಗಳನ್ನು ಮತ್ತು ಯಾವುದೇ ಅದು ತಾಂತ್ರಿಕ ಸಾಕ್ಷಿಗಳು CCTV ಏನೇನು ಬರ್ತದೆ ಅದೆಲ್ಲ ನೋಡಿಕೊಂಡು ನಾವು ಮುಂದಿನ ಕಾನೂನು ಕ್ರಮ ಮಾಡ್ತೀವಿ. ಸಾಕ್ಷಿಗಳಿಂದ ಮಾಹಿತಿ ತಗೊಂಡು ಏನು ನಮಗೆ ಸಾಕ್ಷ್ಯಾಧಾರ ಆಗುತ್ತೆ ಅದ್ರ ಪ್ರಕಾರ ಮುಂದಿನ ಕಾನೂನು ಕ್ರಮ ಮಾಡ್ತೀವಿ. ಈಗ ಅವ್ರ ಸಂಬಂಧಿಕರು ಈ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ, ಅವ್ರು ಏನು ಕೊಡ್ತಾರೆ ಅವ್ರೇನು ಕೊಡುವ ಕಂಪ್ಲೇಂಟ್ ಪ್ರಕಾರ ನಾವು ದೂರನ್ನು ದಾಖಲು ಮಾಡ್ತೀವಿ. ಪ್ರಕರಣದ ಬಗ್ಗೆ ನಾನು ತಿಳಿದೇನಪ್ಪ ಅಂತ ಹೇಳಿದೇನಪ್ಪ ಅಂತ ಹೇಳಿದರೆ ಇದರಲ್ಲಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ನಾವು ಮುಂದಿನ ಕಾನೂನು ಕ್ರಮ ಮಾಡ್ತೀವಿ. ಯಾರು ಸಹಿತ ಅತಿ ವೇಗ ಮತ್ತು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡಬಾರ್ದು, ಮತ್ತು ವೀಲಿಂಗ್ ಮಾಡುವ ಸಹಿತ ಶಿಕ್ಷಾರ್ಹ ಅಪರಾಧ ಆಗಿದೆ. ಒಟ್ಟಿನಲ್ಲಿ ಅತಿ ವೇಗವಾಗಿ ಬೈಕ್ ಚಲಾವಣೆ ಮಾಡಿದ್ದು ಬೈಕ್ ಸವಾರನ ತಪ್ಪಾದರೆ, ಇನ್ನು ಅಪ್ರಾಪ್ತರಿಗೆ ಬೈಕ್ ನೀಡಿದರೆ ಆಗ ಪೋಷಕರ ಮೇಲೆಯೂ ಕಾನೂನು ಕ್ರಮ ಕೈಗೊಳ್ಳುವ ಅವಕಾಶವಿದೆ. ಅದೇನೇ ಇರಲಿ, ಪೂಜೆ ಮುಗಿಸಿ ಮನೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಅರ್ಚಕನಿಗೆ ಜವರಾಯನಂತೆ ಅಪ್ಪಳಿಸಿದ ಬೈಕ್ ಅಪಘಾತದಿಂದ ಅಮಾಯಕರೊಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ಕುಟುಂಬ ಸಮೂಹ ಶೋಕ ಸಾಗರದಲ್ಲಿ ಮುಳುಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಂಡ್ಲುಪೇಟೆ ತಾಲೂಕಿನ ಅಂಗಳಪುರ ಗ್ರಾಮದಲ್ಲಿ ಕಬ್ಬು ಕಟಾವು ಮಾಡುವ ವೇಳೆ 2 ಚಿರತೆ ಮರಿಗಳು ಪತ್ತೆಯಾಗಿವೆ. ಹಂಗಳ ಗ್ರಾಮದ ರೈತ ಮಹೇಶ್ ಎಂಬುವರ ಜಮೀನಿನಲ್ಲಿ ಈ ಚಿರತೆಗಳ ಮರಿಗಳು ಸಿಕ್ಕಿವೆ. ಇವುಗಳಲ್ಲೇ ಒಂದು ಹೆಣ್ಣು, ಮತ್ತೊಂದು ಗಂಡು. ಕಬ್ಬು ಕಟಾವು ಮಾಡುವ ವೇಳೆ ಚಿರಾಟದ ಶಬ್ದ ಕೇಳಿಸಿದೆ. ಗುಡಿನಂತೆ ಮಾಡಿಕೊಂಡಿದ್ದ ಪ್ರದೇಶದ ಸುತ್ತಲೂ ಕಬ್ಬು ಕಟಾವು ಮಾಡಿ ಸುರಕ್ಷಿತವಾಗಿ ಮರಿಗಳನ್ನು ಹೊರಕ್ಕೆ ತೆಗೆದುಕೊಂಡ ಟೊಮೆಟೊ ಟ್ರೇನಲ್ಲಿ ಇಟ್ಟು ಬಳಿಕ ಅರಣ್ಯ ಇಲಾಖೆಗೆ ಕಾರ್ಮಿಕರು ಒಪ್ಪಿಸಿದ್ದಾರೆ. ಚಿರತೆ ಮರಿಗಳಿಗೆ 2 ತಿಂಗಳೆಂದು ಅಂದಾಜು ಮಾಡಲಾಗಿದೆ. ರೈತನ ಜಮೀನಿನಲ್ಲೇ ಚಿರತೆ ಮರಿಗಳನ್ನು ಬೋನಿನಲ್ಲಿಟ್ಟು ತಾಯಿ ಚಿರತೆ ಜೊತೆ ಸೇರಿಸಲು ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸುತ್ತಿದೆ. ಇನ್ನು ಚಿರತೆ ಪತ್ತೆಗೆ ಕ್ಯಾಮೆರಾ ಅಳವಡಿಸಿದ್ದು ರಾತ್ರಿ ತಾಯಿ ಚಿರತೆ ಬರುವ ನಿರೀಕ್ಷೆ ಇದೆ ಎಂದು RFO ಸತೀಶ್ ತಿಳಿಸಿದ್ದಾರೆ. ಬನ್ನಿ ನೋಡ ಮೇಡಮ್, ಬನ್ನಿ ತಕಮಣಿ ಕೇಳಿ ಉಳುವ ಬಿಡಿದ್ರೆ ಕೇಸರ ಏನ ತಗೋಗಿ ಬದುಕ್ತೀವಿ ನಾವೇನ್ ಬೇಡ ಬದುಕಿ ಬಲತಿ ಆಗಲ್ಲ. ಇಲ್ಲಿ ಒಂದ್ ಕೆಲಸ ಮಾಡಿ ಕಟ್ಟಿ ಮೂರ್ ಮೂಲಲ್ಲಿ ಒಂದೊಂದ್ ಚೂರು ಕೋಳಿ ಕಟ್ಟನ್ ಕಣ ದಾರಿ ಮಾಡಿ ಗಾಡಿ ಹಡಕ ಮೂರ್ನಾಲ್ಕು. ದೇವನಹಳ್ಳಿ ತಾಲೂಕು ಕನ್ನಮಂಗಲ ಗ್ರಾಮದಲ್ಲಿ ದೊಡ್ಡ ಸನ್ನೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸಚಿವ KH ಮುನಿಯಪ್ಪ ಉದ್ಘಾಟಿಸಿ ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಪೋಷಕರ ಮೇಲೆ ಅವಲಂಬಿತರಾಗದೆ ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಮುನ್ನಡೆಯುವಂತೆ ಕಿವಿಮಾತು ಹೇಳಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಕನ್ನಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ದೊಡ್ಡ ಸಣ್ಣೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ KH ಮುನಿಯಪ್ಪ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಗುಣಮಟ್ಟದ ಶಿಕ್ಷಣ ಪಡೆಯಲು ಅವಶ್ಯಕತೆ ಇರುವ ಸೌಲಭ್ಯವನ್ನು ನೀಡಲು ನಮ್ಮ ಸರ್ಕಾರ ಮತ್ತು CSR ಅನುದಾನದಡಿ ವ್ಯವಸ್ಥೆ ಮಾಡಲಾಗ್ತಿದೆ. ಮಕ್ಕಳ ಮುಂದಿನ ಭವಿಷ್ಯದಲ್ಲಿ ಪೋಷಕರ ಮೇಲೆ ಅವಲಂಬಿತರಾಗದೆ ತಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಮುನ್ನಡೆಯುವಂತೆ ಶಿಕ್ಷಕರು ತಯಾರು ಮಾಡಬೇಕು. ಶಿಕ್ಷಕರಿಗೆ ಅಂತಹ ಮಹತ್ತರವಾದ ಜ್ಞಾನ ಇದೆ. ಅವರದ್ದೇ ಆದ ಯುಕ್ತಿಯಿಂದ ವಿದ್ಯಾರ್ಥಿಗಳನ್ನು ಸಮಾಜದ ಒಬ್ಬ ಉತ್ತಮ ಪ್ರಜೆ ಮಾಡುತ್ತಾರೆ ಎಂದು ಶಿಕ್ಷಕರ ಮೇಲಿನ ಗೌರವ ಜವಾಬ್ದಾರಿಯನ್ನು ತಿಳಿಸಿದರು. ಮುಖ್ಯೋಪಾಧ್ಯಾಯರು ಅಧ್ಯಾಪಕ ಪಾತ್ರ ಬಹಳ ಮುಖ್ಯವಾಗಿದೆ. ಈ ಮಕ್ಕಳನ್ನು ತಯಾರು ಮಾಡಬೇಕಾದ್ರೆ ಇವ್ರಿಗೆ ಬೇಕಾಗಿರುವ ಅವಶ್ಯಕತೆ ಇರುವಂಥ ಆಟದ ಮೈದಾನ, ಒಳ್ಳೆ ಶೌಚಾಲಯ, ಒಳ್ಳೆ ಕೊಠಡಿಗಳು, ಈ ಎಲ್ಲ ಪೀಠೋಪಕರಣಗಳನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಬಹುತೇಕ ಈಗ 10 ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಶುರು ಮಾಡಿದ್ದೇವೆ. 101 ಈ ಜಿಲ್ಲೆಯಲ್ಲಿ ಪಂಚಾಯತಿಗಳಿವೆ, ಅವೆಲ್ಲದರಲ್ಲಿ ಪೂರ್ಣ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ದೀವಿ. ಮುಂದಿನ ಭವಿಷ್ಯದಲ್ಲಿ ಈ ಮಕ್ಕಳೆಲ್ಲ ಕೂಡ
ಅವರೇ ಪ್ಲೇಸ್ಮೆಂಟ್ ಅಂದ್ರೆ ಅವರೇ ಕೆಲಸವನ್ನ ಹುಡುಕೊಳ್ಳುವಂತ ಶಕ್ತಿಯನ್ನ ಬರುವಂತ ವಾತಾವರಣ ಮಾಡಬೇಕಾಗ್ತದೆ. ಬದುಕು ಹಸನಾಗಬೇಕು. ಓದಿ ಎಸ್ ಎಲ್ ಸಿ ಫೈಲು ಪಿ ಯು ಸಿ ಫೈಲು ಮನೆಗೆ ಬಂದು ತಾಯಿ ತಂದೆಗೆ ಹೊರೆ ಆಗ್ಬಾರ್ದು. ಅವರ ಕಾಲ ಮೇಲೆ ಅವ್ರು ನಿಲ್ಲಬೇಕು. ಅಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ವಿಶೇಷವಾಗಿ ಅಧ್ಯಾಪಕರಿಂದ ಅವರಿಗೆ ನಾನು ಮನವಿ ಮಾಡ್ತಾ, ಯಾಕಂದ್ರೆ ನಾವು ಕೂಡ ಇಂಥ ಗುರುಗಳ ಒಂದು ಆಶೀರ್ವಾದದಿಂದ ಬೆಳೆದು ಇಲ್ಲಿವರೆಗೂ ಬಂದಿರಿ. ಗುರು ಅಂದರೆ ನನಗೆ ಬಹಳ ಗೌರವ, ಯಾಕಂದರೆ ಅವರ ದಾರಿ ಇಲ್ಲಿವರೆಗೂ ನಾವು ಬರೋಕ್ಕಾಗಿದೆ. ಅದಕ್ಕೆ ನಾನು ಉಪಾಧ್ಯಾಯರಿಗೆ ಬಹಳಷ್ಟು ಹೆಚ್ಚು ಗೌರವವನ್ನು ಕೊಡ್ತೇನೆ. ಯಾಕಂದರೆ ತಮ್ಮ ಮಕ್ಕಳನ್ನು ಯಾವ ರೀತಿ ತಾವು ತಯಾರು ಮಾಡ್ತೀರಿ, ಭವಿಷ್ಯದಲ್ಲಿ ಅವರ ದೊಡ್ಡ ಅಧಿಕಾರಕ್ಕೆ ಹೋಗಬೇಕು, ಡಾಕ್ಟರ್ಸ್ ಇಂಜಿನಿಯರ್ ಆಗಬೇಕು ಅಂತ ನೀವು ಪಾಠ ಮಾಡುವ ಆ ಶಾಲೆಯಲ್ಲಿರೋ ಕಟ್ಟೆ ಕಡೆ ಮಗುವು ಕೂಡ ನಿಮ್ಮ ಮಕ್ಕಳು ಅಂತ ತಿಳಿದು ಅವರನ್ನು ಉತ್ತಮವಾದಂಥ ಗುಣಮಟ್ಟಕ್ಕೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ನಿಮ್ಮಿಂದ ಅವರ ಜೀವನ ಸಾಧಿಸಬೇಕು. ನಿಮ್ಮ ದೇವರು ಒಳ್ಳೇದು ಮಾಡ್ತದೆ. ಈ ಸಂದರ್ಭದಲ್ಲಿ ದಾನಿಗಳಾದ ಮಂಜುನಾಥ್, ನಾಗೇಶ್, ಕೃಷ್ಣಯ್ಯ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಅವರನ್ನು ಶಾಲೆಯಿಂದ ಅಭಿನಂದಿಸಲಾಯಿತು. ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ 500 ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ನೀರಿನ ಬಾಟಲ್ ಮತ್ತು ಶಿಕ್ಷಕರಿಗೆ ಫ್ಲಾಸ್ಕ್ ಅನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಕೆಆರ್ ನಾಗೇಶ್ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಸಿ ಮಂಜುನಾಥ್, ಬ್ಲಾಕ್ ಅಧ್ಯಕ್ಷ ಪ್ರಸನ್ನಕುಮಾರ್, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಅಕ್ಷಯ್ ವಿ, ಅಮೋಘ್ ಟಿವಿ, ದೇವನಹಳ್ಳಿ. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ದುರ್ಗಾ ಪರಮೇಶ್ವರಿ ದೇವಾಲಯ ಆವರಣದಲ್ಲಿ ಎನ್ಎಸ್ಎಸ್ ವತಿಯಿಂದ ಸ್ವಚ್ಛತಾ ಕಾರ್ಯ ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿಜಯಪುರ ಪುರಸಭೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಿಂದ 12ನೇ ವಾರ್ಡ್ನ ದುರ್ಗಾ ತಾಯಿ ಕಾಲೋನಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಡಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಡೆಂಗ್ಯೂ ಚಿಕನ್ ಗುನಿಯ ಬಗ್ಗೆ ಜಾಗೃತಿ ಮತ್ತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಪುರಸಭಾ ಸದಸ್ಯ ನಂದಕುಮಾರ್ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಪುರಸಭಾ ಸದಸ್ಯ ವಿ ನಂದನ್ ಕುಮಾರ್ ಮಾತನಾಡಿ, ಪ್ರತಿನಿತ್ಯ ದುಡಿಮೆಯಲ್ಲೇ ತಮ್ಮ ಜೀವನವನ್ನು ಸವಿಸುತ್ತೀರಾ, ಆದರೆ ದುಡಿದು ಸಂಪಾದನೆ ಮಾಡಲು ಮೊದಲು ಆರೋಗ್ಯವಾಗಿರುವುದು ಮುಖ್ಯ. ನಾವು ಇತ್ತೀಚೆಗೆ ಸೇವಿಸುವ ಆಹಾರ ಬಹುತೇಕ ರಾಸಾಯನಿಕದಿಂದ ಕೂಡಿದೆ. ಪರಿಸರ ನಮಗೇನು ಕೊಟ್ಟಿದೆ ಎನ್ನುವ ಬದಲು ಪರಿಸರ ಉಳಿವಿಗೆ ನಮ್ಮ ಕೊಡುಗೆ ಏನು ಎಂಬುದು ತಿಳಿಯಬೇಕು. ಪ್ರತಿಯೊಬ್ಬರೂ ಸ್ಥಳೀಯ ಪುರಸಭೆ ಅಧಿಕಾರಿಗಳನ್ನು ಸದಸ್ಯರನ್ನು ದೂಷಿಸದೆ ನಿಮ್ಮ ಸಹಕಾರ ಅತಿ ಮುಖ್ಯ. ಆದ್ದರಿಂದ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳ ಮುಂದೆ ಸ್ವಚ್ಛವಾಗಿಡಿಸಲು ಸಹಕರಿಸಿ ಎಂದು ಮನವಿ ಮಾಡಿದರು. ಹಾಸ್ಪಿಟಲ್ ನೀವು ಸ್ವಚ್ಛತೆ ಇಲ್ಲ, ಮೇನ್ ತಮ್ಮ ಮನೆಗಳ ಮುಂದೆ ಸ್ವಚ್ಛತೆ ಮಾಡ್ಕೊಬೇಕು. ಎಲ್ಲ ಏನೇ ಅನ್ಕೊಂಡಿದ್ದೀರಿ ಅಂದ್ರೆ ಪುರಸಭಾ ಸದಸ್ಯರು ಮಾಡಿಸ್ತಾರೆ, ಮುಖ್ಯ ಪುರಸಭೆಯವರು ಮಾಡಿಸ್ತಾರೆ, ಬಿಡು ನಮ್ದೇನು ಅಂತ ಅರ್ಥ. ಕೇವಲ ಒಂದು ಕೈಯಿಂದ ಚಪ್ಪಾಳೆ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರ ಸಹಕಾರದಿಂದ ಮಾತ್ರ ಈ ಸ್ವಚ್ಛತೆಯನ್ನ ಹಮ್ಮಿಕೊಳ್ಬೇಕು. ಬರೀ ಪುರಸಭೆಯವರು ಬಂದು ಮಾಡ್ತಾರೆ, ಬಿಡು ಕೌನ್ಸಿಲರ್ ಅವರು ಬಂದು ಮಾಡ್ಕೊಡ್ತಾರೆ ಅಂದ್ರಲ್ಲ, ನಿಮ್ ಸಹಕಾರ ಅತಿ ಮುಖ್ಯ. ನೀವು ಸಹಕಾರ ಕೊಟ್ಟಾಗ ಈ ಒಂದು ಕಾರ್ಯಕ್ರಮನ ಮಾಡಬೇಕು. ಯಾಕಂದ್ರೆ ಅವರವ್ರ ಮನೆ ಮುಂದೆ ಮುಂದೆ ಎಷ್ಟೆಷ್ಟು ಸ್ವಚ್ಛತೆಯಾಗಿ ಇಟ್ಕೊಂತೀರೋ ಆಗ ತಾನೇ ನಾವು ಆರೋಗ್ಯವಾಗಿರಲು ಕಾರಣ. ಈಗ ವಿಜ್ಞಾನ ಎಷ್ಟೊಂದು ಮುಂದುವರಿತಾ ಇದೆ ಅಂದ್ರೆ ಅಷ್ಟೇ ಅದ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಈಗ ಒಂದು ವಿಜ್ಞಾನಿ ಒಂದು ಸಮಸ್ಯೆ ಆಗಿದೆ, ಈ ಕಾಯಿಲೆಗಳು ಹೆಂಗ್ ಬರ್ತದೆ ಹೇಗ್ ಬರ್ತದೆ ಅಂತ ಹೇಳ್ಬಿಟ್ಟು, ಇದಕ್ಕೆ ಕಾರಣ ಪರಿಸರದ ವೈಪರೀತ್ಯ. ಹಾಗಾಗಿ ನಾವು ಯಾವಾಗ ಸ್ವಚ್ಛತೆ ಇಲ್ಲೋ, ಈಗ ನಾವು ಏನು ತಿನ್ನಂತ ಆಹಾರ ಎಲ್ಲ ಮೆಡಿಸಿನ್ ಇಂದಾನೇ ಬರ್ತಾ ಇದೆ. ಹಾಗಾಗಿ ಅತಿ ಹೆಚ್ಚಾಗಿ ಕಾಯಿಲೆಗಳು ಬರ್ತದೆ. ನಾವು ಬರೀ ದುಡಿಮೆ ಬಗ್ಗೆ ಎಲ್ಲ ಗಮನ ಕೊಡಬೇಕಾಗಿರೋದು, ನಮ್ಮ ಆರೋಗ್ಯದ ಬಗ್ಗೆ ಕೊಡಬೇಕು. ನಾವು ಆರೋಗ್ಯವಾಗಿದ್ರೆ ನಮ್ಗೆ ಕೋಟಿ ರೂಪಾಯಿ ಸಂಪಾದನೆ ಮಾಡದಂಗೆ. ನೀವು ಅದು ಬಿಟ್ಟು ಬೆಳಗ್ಗೆ ಇದ್ರೆ ಬಿಡಪ್ಪ, ನಮ್ಗೆ ಮನೆಯಲ್ಲಿ ಇದ್ರೆ ಯಾರು ಕೊಡ್ತಾರೆ, ಇಲ್ಲಿ ಕ್ಲೀನ್ ಮಾಡಿದ್ರೆ ಯಾರು ಕೊಡ್ತಾರೆ, ಪುರಸಭೆಯವ್ರು ಬಂದು ಮಾಡ್ಕೊಂತಾರೆ ಅಂದ್ರೆ ಆಗಲ್ಲ. ನೀವು ತಮ್ಮ ತಮ್ಮ ಮನೆ ಮುಂದೆ ಸ್ವಚ್ಛತೆಯಾಗಿ ಮಾಡಿಕೊಂಡು ಚರಂಡಿಯನ್ನ ಕ್ಲೀನ್ ಆಗಿ ಮಾಡಿಕೊಂಡು ಎಲ್ಲ ಒಳಚರಂಡಿಗಳಿಗೆಲ್ಲ ತುಂಬಿಸಿ ನೀರಾಗಿ ಅದರಲ್ಲಿ ಕೂದಲು ಅವು ಎಲ್ಲ ಹಾಕಕ್ ಬಿಡಬೇಕು. ಬಿಟ್ಟು ಆವಾಗ ನಾವು ಸ್ವಚ್ಛತೆಯನ್ನು ಕಾಪಾಡಕ್ ಸಾಧ್ಯ. ಅದು ಬಿಟ್ಟು ಬೇರೆಯವ್ರ ಮೇಲೆ ಕೈ ಚೆಲ್ಲೋದ್ರ ಮೊದಲು ನಮ್ಮನ್ನು ನಾವು ನೋಡ್ಕೊಬೇಕು. ಏ, ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಬೇಕು. ನಮ್ಮನೆ ಶುದ್ಧಿ ಇನ್ನೊಬ್ಬರ ಮೇಲೆ ಬೆಳ್ಳೆತ್ತಿ ತೋರಿಸಬಾರದು. ಆಗ ಮಾತ್ರ ಸಮಾಜ ನಾವು ಶುದ್ಧಿಯಾಗಿರಕ್ಕೆ ಕಾರಣ ಆಗ್ತದೆ. ಪುರಸಭಾ ಸದಸ್ಯ ಅನಿಪುಲ್ಲಾ ಮಾತನಾಡಿ, ಸಾರ್ವಜನಿಕರು ಸೊಳ್ಳೆಯಿಂದ ಹರಡುವ ಡೆಂಗ್ಯೂ,
ಚಿಕನ್ ಗುನ್ಯ ನಿರ್ಲಕ್ಷ್ಯ ಮಾಡದೆ ನಮ್ಮ ಮನೆಯಲ್ಲಿ ಉತ್ಪತ್ತಿಯಾದ ಕಸವನ್ನು ಹಸಿ ಕಸ ಒಣಕಸವನ್ನು ವಿಂಗಡಿಸಿ ಎಲ್ಲೆಂದರಲ್ಲಿ ಬಿಸಾಡದೆ ಪುರಸಭಾ ವಾಹನ ಬಂದಾಗ ಅದರಲ್ಲಿ ಹಾಕಬೇಕು. ಮನೆ ಸುತ್ತಮುತ್ತ ನೀರು ಶೇಖರಿಸಲು ಬಿಡಬಾರದು. ಅದರಲ್ಲೇ ಸೊಳ್ಳೆ ಉತ್ಪತ್ತಿಯಾಗಿ ಕಚ್ಚಿದಾಗ ಮನುಷ್ಯನ ಆರೋಗ್ಯದ ಮೇಲೆ ವ್ಯತ್ಯಾಸವಾಗುತ್ತದೆ. ಪರಿಸರವನ್ನು ಕಾಪಾಡುವ ಕರ್ತವ್ಯ ನಮ್ಮೆಲ್ಲರ ಮೇಲೆ ಇದೆ. ಗಿಡಗಳನ್ನು ನೆಡಿ, ಮರಗಳನ್ನು ಉಳಿಸಿ ಎಂದು ಮನವಿ ಮಾಡಿದರು. ನಮ್ಮ ಮನೆಯ ಸುತ್ತಮುತ್ತಲಿರತಕ್ಕಂತಹ ನಮ್ಮ ಮನೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂತಹ ಕಸವನ್ನ ನಾವೇ ಸ್ವಂತ ವಿಂಗಡಿಸಿ ಕಸದ ಪೌರ್ಮಿಕ ಕಾರ್ಮಿಕರಿಗೆ ಕೊಡಬೇಕು ಮತ್ತು ಮನೆಯ ಸುತ್ತಮುತ್ತ ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು. ಈ ಸ್ವಚ್ಛತೆಯನ್ನು ಕಾಪಾಡತಕ್ಕಂಥದ್ದು ಮೊದಲು ನಮ್ಮ ಕರ್ತವ್ಯ, ಆಮೇಲೆ ಪುರಸಭಾ ಕಾಬೌರ ಕಾರ್ಮಿಕರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮನೆಯ ಸುತ್ತಮುತ್ತವನ್ನು ನಾವು ಸ್ವಚ್ಛವಾಗಿಡಬೇಕು. ಯಾವುದೇ ತರುವಂತಹ ನೀರು, ಒಳ್ಳೆಯ ನೀರಾಗಿರಲಿ ಗಲೀಜು ನೀರಾಗಿರಲಿ, ಅದು ನಿಂತ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಈ ರೋಗಾಣುಗಳು ಗಲೀಜು ನೀರಿಂದ ಪ್ರಾರಂಭವಾದ್ರೆ ಈ ಡೆಂಗ್ಯೂ ಅಂತಕ್ಕಂತಹ ಸೊಳ್ಳೆಯು ಒಳ್ಳೆಯ ನೀರನ್ನ ಅಂದ್ರೆ ಶುದ್ಧವಾಗಿರ್ತಕ್ಕಂತಹ ಈ ಟೈರ್ಗಳಲ್ಲಿ, ತೆಂಗಿನ ಚಿಪ್ಪುಗಳಲ್ಲಿ, ಪ್ಲಾಸ್ಟಿಕ್ ಚೀಲಗಳಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರಿನಿಂದ ಅದು ಉತ್ಪತ್ತಿ ಆಗುತ್ತೆ. ಅದು ಎಂತಹ ಮಾರಾಂತಿಕ ಕಾಯಿಲೆ ಹೋಗುತ್ತೆ ಅಂತ ಹೇಳಿದ್ರೆ ಮನುಷ್ಯನ ಪ್ರಾಣವನ್ನೇ ತೆಗೆದುಕೊಳ್ಳುತ್ತದೆ ಆ ಒಂದು ಡೆಂಗ್ಯೂ. ಇನ್ನು ಈ ವೇಳೆ ಪುರಸಭಾ ಸದಸ್ಯರಾದ ನಾರಾಯಣ ಸ್ವಾಮಿ, ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್, ಪ್ರೌಢಶಾಲಾ ಉಪಪ್ರಾಂಶುಪಾಲ ವೆಂಕಟೇಶ್, ಪುರಸಭಾ ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು. ಅಕ್ಷಯ್ ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಮ್ಮಣಾಪುರ ಗ್ರಾಮದಲ್ಲಿ ಬಡ ಕುಟುಂಬಕ್ಕೆ ಬೇಕಿದೆ ಸಹಾಯದ ಕಾಯಕಲ್ಪ. ಇತ್ತ ಸುಮಾರು 10 ವರ್ಷಗಳಿಂದ ಕಿಡ್ನಿ ವೈಫಲ್ಯಕ್ಕೆ ತುತ್ತಾಗಿ ಚೇತರಿಕೆ ಕಾಣದ ಕೂಸು. ಓದಿ ಪೊಲೀಸ್ ಹಾಗೂ ಕನಸು ಹೊತ್ತು ವಾರದಲ್ಲಿ 2 ದಿನ ಶಾಲೆ ಹಾಗೂ ಉಳಿದ ದಿನ ಕೂಲಿ ಕೆಲಸಕ್ಕೆ ಹೋಗಿ ತಂದೆ ತಾಯಿಯನ್ನು ಸಾಕುತ್ತಿರುವ 9ನೇ ತರಗತಿಯಲ್ಲಿ ಓದುತ್ತಿರುವ ಮಗಳು. ಈ ಕುಟುಂಬ ಸಹಾಯದ ನಿರೀಕ್ಷೆಯಲ್ಲಿದೆ. ದುಡಿದು ತಿನ್ನಲು ಒಂದಿಂಚು ಭೂಮಿಯೂ ಇಲ್ಲ, ಸರಿಯಾದ ಮನೆಯೂ ದಿಕ್ಕಿಲ್ಲದಂತಾದ ದುಸ್ಥಿತಿ. ದಿನಾಲೂ ಕಿತ್ತು ತಿನ್ನುವ ಬಡತನದ ಮಧ್ಯೆ ರಾಜ್ಯ ಸರ್ಕಾರ ನೀಡುತ್ತಿರುವ ಅಕ್ಕಿಯಲ್ಲೇ ಹಸಿವು ನೀಗಿಸಿಕೊಳ್ಳುತ್ತಿರುವ ಜೀವಗಳ ಸಂಕಷ್ಟದ ಕರುಣಾಜನಕ ಕಥೆ ಇದು. ಕೂಲಿ ನಾಲಿ ಮಾಡಿ ನನ್ನ ಮಗನ ಆರೋಗ್ಯಕ್ಕಾಗಿ ಇಲ್ಲಿಯವರೆಗೆ 6-7 ಲಕ್ಷ ಆಸ್ಪತ್ರೆಗೆ ಚೆಲ್ಲಿದ್ದೀನಿ. ಈಗ ವೈದ್ಯರು ಕಿಡ್ನಿ ಆಪರೇಷನ್ ಅಂತ ಹೇಳ್ತಿದ್ದಾರೆ. ನನಗೆ ಜೀವನ ಸಾಕಾಗಿ ನಾನು ನೇಣು ಹಾಕಿಕೊಳ್ಳೋ ಪರಿಸ್ಥಿತಿಗೆ ಕಾಲಚಕ್ರ ಯಮನಂತೆ ನಮ್ಮ ಕುಟುಂಬಕ್ಕೆ ಬಂದು ಅಪ್ಪಳಿಸಿದಂತಾಗಿದೆ. ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ ಎಂದು ಅಂಗಲಾಚುತ್ತಿರುವ ತಂದೆಯ ನೋವಿನ ಮಾತುಗಳು ಒಂದೆಡೆಯಾದರೆ ಇತ್ತ ಕಣ್ಣೇ ಕಾಣದ ಜೀವದ ಮಾತುಗಳು ಎಂಥವರ ಕಣ್ಣಲ್ಲೂ ನೀರು ತರಿಸುವಂತಿದೆ. ಯಾನಿಲ್ಲ ಸರ್, ನಾವು ಹೊತ್ತು ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ತಕ ಗಂಡಸು ಮಕ್ಕಳ ಏನು ನಮ್ಮ ಪೊಸಿಷನ್ಲಿ ನಾ ಬಂದು ನನ್ನ ಹೆಸರಲ್ಲಿ ಜಮೀನು ಇಲ್ಲ, ಯಾನೂ ಇಲ್ಲ. ಒಬ್ಬ ಮಗ ನೋಡಿದ್ರೆ ಹುಚ್ಚಿದ್ದಂಗದ ಅಂದ್ರೆ, ಒಬ್ಬ ಮಗ ಅಂದ್ರೆ ಲೋದದ ಅಂದ್ರೆ. ಈಗ ಅವತ್ತೊಂದು ದವಾಖಾನೆಗೆ ನನ್ನ ಖರ್ಚು ನೋಡ್ಬೇಕಾದ್ರೆ ನನ್ನ ಕೈಲಿ ಸಾಧ್ಯ ಆಗಿಲ್ಲ ಸರ್. ಈಗ ಒಬ್ಬ ಮಗನ ಹಿಡ್ಲಾಕ ಸಾಲಿ ಕೂಲಿ ಕಳಿಸ್ಬೇಕಾದ್ರೆ ಕೂಲ ಹುಡುಗರಿಗೆಲ್ಲ ಕಲ್ಲು ಕೊಟ್ಟಿರ್ತಾರೆ ಅಲ್ಲ. ಅವರು ಬಂದ ನನಗೆ ಬಂದು ಮನ್ಯಾಗ ನನಗೆ ಬಂದು ಹೇಳ್ತಿರ್ತಾರೆ, ಏ ನಿನ್ನ ಮಗನ ಕೂಲಿ ಕಳಿಸ್ಬಾರ್ದಪ್ಪ, ನನ್ನ ಮಗ ಕಲ್ಲುಗಿಲ್ಲ ತನಪ ತಂದು ಹೇಳ್ತಿರ್ತಾರೆ. ಅದನ್ನು ದುಃಖಕ್ಕಾಗಿ ಮನ್ಯಾಗ ಇಟ್ಕೊಂಡು ಕೂತಾರೆ. ಮನೆಯಲ್ಲಿ ಸಗಟ ಮನ್ಯಾಗ ಸರಿಯಾಗಿ ನಿಲ್ಲುವುದಿಲ್ಲ, ಊಟ ಮಾಡೋದಿಲ್ಲ. ಯಾರಿಗಾರಿಗೆ ಕಲ್ಲು ಹೋಗೋತ್ ಮಾಡ್ಕೋತ ಹಿಂಗೆ ಮಾಡ್ಕೋ ಜೀವನ. ಅಡುಗೆ ಅದು ಯಾರು ಮಾಡ್ತಾರೆ? ಅಡುಗೆ ಯಾರು, ನಮ್ಮ ಹೆಂಗಸರು ಮಾಡ್ತಾರೆ, ಎಕ್ಸಿಬಿಷನ್ ಮಾಡ್ತಾರೆ, ಒಂದಿನ ಮಗಳು ಮಾಡ್ತಾರೆ, ಒಂದಿನ ನಮ್ಮ ಹೆಂಗ ಕುಟುಂಬನೂ ಮಾಡ್ತದೆ ರೀ. ಈಗ ಹುಡುಗಿ ಸಾಲಿಗೆ ಹೋಗಿ ಹುಡುಗಿ ಸಾಲಿಗೆ ಆದ್ಮೇಲೆ ನಮ್ಮ ಹೆಂಗೆ ಹೆಣ್ಮಕ್ಳು ಮಾಡ್ತಿರ್ತಾರೆ, ಅದು ಏನು ಮತ್ತೆ ಇನ್ನು ಹೆಂಗೆ ಮಾಡ್ತಾರೆ ಹಂಗೆ ತಿನ್ಬೇಕಾಗ್ತದೆ. ಕೆಲಸ ಹೋಗ್ತಾಯಿರ್ತಾರೆ ಹುಡುಗಿ. ಹುಡುಗಿ ಒಂದಿನ ಹೋಗ್ತಾಡ್ರಿ, ಒಂದಿನ ಸಾಕು ಕೂಲು ನಿಂತಿರ್ತಾಳ್ರಿ. ಮತ್ತು ವಾರ ಅದನ್ನು ತಿಳಿಸ ಕೂಲು ಬಿಡಂಗೆ ಮೇಳಂಗಲ್ಲ ರೀ. ಆಕಿದು ಒಂದು ಗಿರ ಐತೆ ರೀ, ಒಂದು ಯಾನಾದ್ರೂ ಆಕಿದು ಒಂದು ಪ್ರಯೋಜನ ಮಾಡ್ಬೇಕು ಅನ್ನೋದು ಅಕ್ಕಿಯಲ್ಲಿ ಐತೆ ರೀ. ಒಂದು ತಾಯಿ ತಂದಿನ ಬದುಕಿಸ್ಬೇಕು, ನಾನು ಸರ್ವಿಸ್ ಹಿಡಿಬೇಕು ಮಾಡ್ಬೇಕು ಅನ್ನೋದು 5 ಕೈ ಪಿಸಿಟ್ಕರಿ. ನಮ್ಮ ಕೈಯಾಗ ದುಡ್ಡು ಇಲ್ದ ಕೈಗೆ ಆಕಿನ ಕಲಿಸೋದ ನಾವು ಮಾಡೋದ ನಮ್ಮ ಕೈಲಿ ಅಸಾಧ್ಯ ಆಗೋತಾಗೈತೆ. ಹಸಿ ಬಿಸಿ ಅಡುಗೆ ಮಾಡಿದ್ರು ಮಕ್ಕಳು ಹಾಗೆ ತಿಂತಾವೆ ಸರ್. ನನಗೆ ಕಣ್ಣು ಕಾಣಿಸುವುದಿಲ್ಲ, ಮಗಳ ಸಹಾಯದಿಂದ ಅಡಿಗೆ ಮಾಡಿ ಬಡಿಸುತ್ತೀನಿ. ಇತ್ತ ಮಗಳಿಗೆ ಓದಿಸಲು ಆಗದೆ ನಮ್ಮ ಕಷ್ಟದ ಬುತ್ತಿ ದೇವರಿಗೆ ಪ್ರೀತಿ ಎಂಬಂತೆ ಬದುಕು ಸಾಗಿಸುತ್ತಿದ್ದೇವೆ. ದಯವಿಟ್ಟು ನನ್ನ ಮಗನನ್ನು ಉಳಿಸಿಕೊಡಿ ಎಂದು ಕಣ್ಣೀರಿಡುತ್ತಿರುವ ತಾಯಿ. ಅಂತ ಒಂದು ಹುಡುಗ ಐತ್ರಿ, 2 ಹುಡುಗರು ಅದಾವ್ರ ಮುಂದೆ ಹುಡುಗ ಆಪರೇಷನ್ ಮಾಡಿಸ್ಬೇಕಾಗೈತ್ರಿ. 10 ಲಕ್ಷ ರೂಪಾಯಿ ಕರೆಸ್ ಹೇಳ್ಯಾರ ರೀ. 4 ಮಂದಿ ಅಂಗವೈಕಲ್ಯರು ಅದಾದ್ರಿ ನಾವು. ಮುಂದೆ ನಂಗೆ ಕಣ್ಣು ಕಾಣಿಸಿದ್ರು ರೀ, ಅಡುಗೆ ಹಸಿ ಬಿಸಿ ಅಡುಗೆ ಮಾಡಿದ್ರು ತಿನ್ಕೋತ ಇರ್ತಿರ್ತಾರೆ. ಮತ್ತು ಈ ಸದ್ಯದಾಗ ನಮ್ಮ ಜೀವನ ನಡಿಬೇಕಾದ್ರೆ ರೀ, ನನಗೆ ಇರ್ಲಾಕ ಒಂದು ಆಸರು ಬೇಕು ರೀ. ಮುಂದೆ ಕೂಸಿನ ಆಪರೇಷನ್ ಒಂದು ಆಗ್ಬೇಕು ರೀ ಸರ್.
ಅಂತ ಹಿಂಗೆ ಅನ್ಕೇಸಿ ಇಲ್ರಿ ಒಟ್ಟನ ಕಣ್ಣು ಕಾಣ್ಸಲ್ರಿ. ಮತ್ತು ಪೋರಿ ಒಂದು ಪೋರ್ ಐತ್ರಿ, ಒಂದು ಎರಡು ದಿವ್ಸ ಸಾಲ ಹೋಗಾರಿ, ನಾಲ್ಕು ದಿವ್ಸ ತೆಗೆದು ಹೋಗ್ಕೇಸಿ ನಮ್ಮ ಹೊಟ್ಟೆ ತುಂಬಿಸ್ತಾರೆ. ನಮ್ಮಲ್ಲಿ ದುಡಿಯೋರಂತೂ ಯಾರೂ ಇಲ್ರಿ. ಮತ್ತು ನಮ್ಮ ಹೊಟ್ಟೆ ನಡ್ಸೋದು ಹೆಂಗೆ ಸರ್? ನಾವೆಲ್ಲ ಉಪವಾಸ ಕೊಡ್ಬೇಕಾಗ್ತದೆ ರೀ ಸರ್. ಪೇಷನ್ ಅಷ್ಟು ಕೊಡ್ತಾರಲ್ಲ, ಅಕ್ಕಿ ತೊಗೊಂಡು ಬರೀ ಅಕ್ಕಿ ತಿಂದು ಕುಂಡ್ರದ್ರಿ ಸರ್. ಮತ್ತು ಮೇಲಿಂದ ರೀ ಶಾಂತಿ ನಡಿಬೇಕಲ್ಲ. ಆ ಪೋರ್ ಆಟ ತರ್ತೈತೆ ರೀ, ಒಂದು ನೂರು ದೋಣಿಸಿ ತರ ಅಂತ ರೀ. ಅದು ಶಾಂತಿ ಮಾಡ್ಕೊಂಡು ಬರೋದು, ಅಡ್ ತಿನ್ನೋದು, ಯಾರಿಗೆ ಕೊಟ್ಟದು ಬಿಟ್ಟದ್ದು ಅರ್ವಿ ಹಾಕೋದು, ಹಿಂಗೆ ಜೀವನ ಟೈಮ್ ಪಾಸ್ ಮಾಡ್ಕೊಂಡು ಹೊಂಟೋದು ರೀ. ನಿಜಕ್ಕೂ ಈ ದೃಶ್ಯಗಳನ್ನು ನೋಡುತ್ತಿದ್ದರೆ ಕರುಳು ಕಿತ್ತು ಬರುತ್ತದೆ. ಸಹಾಯ ಮಾಡುವವರು ಈ ಬ್ಯಾಂಕ್ ಖಾತೆಗೆ ಹಣ ಜಮೆ ಮಾಡಬಹುದು. ಅಕೌಂಟ್ ನಂಬರ್ 8910590518 2. IFSC ನಂಬರ್ KVGB00200007. ಉದಯ್ ಮಾಕಾಣಿ, ಅಮೋಕ್ ಟಿವಿ, ಅಥಣಿ. ಕೋಲಾರದ ಶ್ರೀನಿವಾಸಪುರ ಸಭೆ ಕಾಂಗ್ರೆಸ್ ತೆಕ್ಕೆಗೆ ಸೇರಿದೆ. ಶ್ರೀನಿವಾಸಪುರದಲ್ಲಿ JDSಗೆ ಭಾರೀ ಮುಖಭಂಗವಾಗಿದೆ. ಪುರಸಭೆಯಲ್ಲಿ ಅಧಿಕ ಸಂಖ್ಯಾ ಬಲ ಇದ್ದರೂ JDS ಸೋಲನ್ನು ಅನುಭವಿಸಿದೆ. ಕೋಲಾರದ ಶ್ರೀನಿವಾಸಪುರ ಪುರಸಭೆ ಅಧ್ಯಕ್ಷ ಸ್ಥಾನವು JDSಗೆ ಸಿಗುತ್ತದೆ ಎಂದು ಕಾಯುತ್ತಿದ್ದವರಿಗೆ ನಿರಾಸೆಯಾಗಿದೆ. ಈ ಬಾರಿ ಚುನಾವಣೆಯ ಅದೃಷ್ಟ ಕಾಂಗ್ರೆಸ್ಗೆ ಒಲಿದಿದೆ. JDSನ 5 ಸದಸ್ಯರು ಗೈರಾಗಿರುವ ಪರಿಣಾಮವಾಗಿ ಉಪಾಧ್ಯಕ್ಷರಾಗಿ JDSನ ಸುನೀತಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 23 ಸದಸ್ಯರ ಬಲ ಹೊಂದಿರುವ ಶ್ರೀನಿವಾಸಪುರ ಪುರಸಭೆ ಚುನಾವಣೆಯಲ್ಲಿ JDSನ 5 ಸದಸ್ಯರು ಗೈರು ಹಾಜರಾಗಿದ್ದರು. ಇನ್ನು ಗೈರು ಹಾಜರಿ ಮೂಲಕ ಕಾಂಗ್ರೆಸ್ಗೆ JDS ಸದಸ್ಯರು ಸಹಕರಿಸಿದ್ದಾರೆ. ಅವ್ರಿಗೆ 11 ಬಂತು, ನಮಗೆ 9 ಬಂತು, ನಮ್ಗೆ 14 ಬರ್ತಾ ಇತ್ತು. ನ್ಯಾಚುರಲ್ ಆಗಿ 3 ಓಟಿಂದ 3 ಓಟು ಗೆಲ್ತಾ ಇತ್ತು. ಸರ್ ಸರ್ ರೂಲಿಂಗ್ ಇದಾರೆ ಸರ್, ಹೆಂಗೆ ಸರ್ ಎಲ್ಲ ನಡಿ ಅಲ್ಲ, ಯಾಕೆ ಸರ್ ಈ ಥರ ಆಯ್ತು ಅಂತ? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಯಾರು ಹಾಕ್ಕೊಳ್ಳಿ, ಸಂತೋಷ. ನಾವು ನಾನಿನ್ನ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ನಾನು ಮತ್ತು ನಮ್ಮ MP ಅವರು ಮತ್ತು ನಮ್ಮ ಪಕ್ಷದಿಂದ ನಾವೆಲ್ಲ ಕೂಡ ಅಭಿವೃದ್ಧಿ ಕೆಲಸ ಆಗಿರುವಂಥ ಸದಸ್ಯರು ಗೈರಾಗಿದ್ದಾರೆ, ಅವ್ರ ಬಗ್ಗೆ ಏನಾದರೂ ಮುಂದಿನ ಕ್ರಮ ಆಯಿತು? ಕಾನೂನು ಪ್ರಕಾರ ಏನು ತಗೋಬೇಕು ಸರ್ ಹೇಳಿ ಸರ್ ನಿಮಗೆ ಸರ್ ಈಗ ಅಣ್ಣ ಹೇಳಿದ್ದಾರೆ ಬಿಡಿ, ಇನ್ನೇನು ಅಲ್ಲ ಸರ್ ಸೇಮ್ ಥಿಂಗ್ ಅಗೇನ್. ಅವರು ನಾವು ಸೇರಿಕೊಂಡು ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತಾಲೂಕಿನಲ್ಲಿ ಒತ್ತು ಸರ್. ಎಲ್ಲ ನಮ್ಗೊಂಥರ ಮುಖಭಂಗ ಆದಂಗೆ ಆಯ್ತಲ್ಲ ಸರ್ ಅಂತ ನಮ್ಮ ಪಕ್ಷಕ್ಕೆ. ವೈಸ್ ಪ್ರೆಸಿಡೆಂಟ್ ಆಗಿದ್ದಾರಲ್ಲ, ನಮ್ಮವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಈಗ ಸದಸ್ಯರಿಗೆ ಏನ್ ಹೇಳ್ತೀರಾ ಸರ್? ಗಾಡಿ ಹೋಗ್ತಾ ಇದೆ ಅವ್ರದ್ದು. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮುಸ್ಲಿಂ ಸಂಸ್ಥೆಯಾದ ಜಮಾತೆ ಹಲ್ಹೆ ಇಸ್ಲಾಂ ಸಮಿತಿಗೆ ಚುನಾವಣೆ ನಡೆಸಲು ಕೋರ್ಟ್ ಅನುಮತಿ ನೀಡಿದ್ದು, ನೂತನ ಸದಸ್ಯರಾಗುವ ಮುಸಲ್ಮಾನ್ ಪುರುಷರು ಅಬ್ದುಲ್ ಕಲಾಂ ಫೌಂಡೇಶನ್ ಪದಾಧಿಕಾರಿಗಳು ಅಥವಾ ಜಮಾತೆ ಹಲ್ಹೆ ಇಸ್ಲಾಂ ಆಡಳಿತ ಅಧಿಕಾರಿಗಳನ್ನು ಸಂಪರ್ಕಿಸಲು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂ ಬಾಷಾ ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್, ಜಮಾತೆ ಹಲ್ಹೆ ಇಸ್ಲಾಂ ಸಮಿತಿ ಮಾಜಿ ಸದಸ್ಯರು, ವಕ್ಫ್ ಬೋರ್ಡ್ ಉಪಾಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಈ ವೇಳೆ ಮಾತನಾಡಿದ ನಂದಿ ಎಂ ಬಾಷಾ, ಚಿಕ್ಕಬಳ್ಳಾಪುರ ಜಮಾತೆ ಹಲ್ಹೆ ಇಸ್ಲಾಂ ಸಮಿತಿಗೆ ಕಳೆದ 80 ವರ್ಷಗಳಿಂದ ಚುನಾವಣೆ ನಡೆಯದೆ ಸೊರಗುತ್ತಿದೆ, ಆಡಳಿತ ಅಧಿಕಾರಿಗಳ ಮಧ್ಯೆ ನಲುಗುತ್ತಿದೆ. ಸುಮಾರು 10,000 ಹೆಚ್ಚು ಜನರಿರುವ ನಗರದಲ್ಲಿ ನಡೆದಂತಹ ಸ್ಲಂ ಸಮಿತಿ ಕೇವಲ 2-2.5 ಜನರಿಗೆ ಮಾತ್ರ ಸದಸ್ಯತ್ವ ನೀಡಲಾಗಿದೆ. ಈಗಿರುವ ಆಡಳಿತಾಧಿಕಾರಿ ಅವರ ಪರ ಇರುವ ಅಭ್ಯರ್ಥಿಗಳಿಗೆ ಮಾತ್ರ ಗೆಲುವಾಗುವಂತೆ ನೋಡಿಕೊಳ್ಳುತ್ತಾರೆ, ಅದಕ್ಕಾಗಿ ಬದಲಾಯಿಸಬೇಕು ಎಂದು ರಾಜ್ಯ ವಕ್ಫ್ ಮಂಡಳಿಗೆ ಒತ್ತಾಯಿಸಿದರು. ಅವ್ರಿಗೆ ಆದೇಶ ಮಾಡ್ಕೊಂಡು ಬಂದ್ವಿ. ಅವರು ಕರ್ನಾಟಕದಿಂದ ನಾನು ಬೇಡ ಅಂದಮೇಲೆ ತಿರ್ಗಾ ಈಗ ಹೈದರಾಲಿ ಅಂತ ಹೇಳ್ಬಿಟ್ಟು ಬೆಲೆ ಸಂದರ್ಭದವ್ರು ಹೈದರಾಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಡಳಿತ ಅಧಿಕಾರಿಯಾಗಿ ಹಾಕಿದ್ದಾರೆ. ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಬರೀ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ. ಈಗ ಏನಾಗಿದೆ ಅಂದ್ರೆ, ನಮ್ಮ ಇದರಲ್ಲಿ ಒಂದು ಮದುವೆ ಮಾಡ್ಬೇಕಂದ್ರೆ ಜಮಾತೆ ಹಲೆ ಇಸ್ಲಾಂನವರು ಎನ್ಒಸಿ ಕೊಡ್ಬೇಕು, ಹುಡುಗ ಹುಡುಗಿಗೆ, ಈ ಹುಡುಗ ಇಂಥವನು, ಈ ಹುಡುಗಿ ಇಂಥವರು, ಇವ್ರಿಗೆ ಮದುವೆ ಮಾಡ್ಬೋದು ಅಂತ ಎನ್ಒಸಿ ಕೊಡ್ಬೇಕು. ಈಗ ಒಂದು NOC ತಗೋಬೇಕಾದ್ರೂ ಅಲ್ಲಿ ನಾವು ಕಾಯಬೇಕಂತ ಪರಿಸ್ಥಿತಿ ಆಗಿತ್ತು. ಇವಾಗ ಯಾವುದೋ ಒಂದು ನ್ಯಾಯ ಪಂಚಾಯತಿ ಇರುತ್ತೆ ಹೆಣ್ಮಕ್ಳಿಗೂ, ಅದಕ್ಕೆ ಮಾಡಬೇಕಾದ್ರೂ ಗಂಟೆಲು ಗಟ್ಟಲೆ ಕಾಯ್ಬೇಕು, ದಿನಲು ಗಟ್ಟಲೆ ಕಾಯ್ಬೇಕು, ಅಧಿಕಾರಿಗೆ ಸಿಕ್ಕುವವರು ಕಾಯ್ಬೇಕು. ಹಾಗಾಗಿ ಏನು ಚುನಾಯಿತ ಅಧಿಕಾರಿಗಿದ್ದು ಸದಸ್ಯರು
ಅಧ್ಯಕ್ಷರು ಉಪಾಧ್ಯಕ್ಷರು ಉಪಾಧ್ಯಕ್ಷರುಗಳಿದ್ರೆ ಯಾರು ಬೇಕಿಲ್ಲ ಕರೀತಾರೆ, ಅವರೇ ಅಲ್ಲೇನು ತೀರ್ಮಾನ ಬೇಕೋ ತೀರ್ಮಾನ ತಗೊಂತಾರೆ, ಅಲ್ಲೇ ಕಾಡಲ್ಲಿ ಕೆಲಸ ಆಗ್ತದೆ. ಅದನ್ನು ಬಿಟ್ಟು ಈಗ ನಾವು ಅಧಿಕಾರಿಗಳು ಕಾಯ್ಕೊಂಡಿದ್ದು ಅವುಗಳ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ, ಜನರಿಗೆ ಇದರಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಒಪ್ಪಂಡಳಿ ರಾಜ್ಯ ಒಪ್ಪಂಡಳಿಯು ಕೂಡ ಅತಿ ಶೀಘ್ರವಾಗಿ ಈ ಒಂದು ಏನು ಗೋರಂಟ್ ಆದೇಶ ಇದೆ ಈ ಒಂದು ಆದೇಶದ ಮೇರೆಗೆ ಶೀಘ್ರವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಪತ್ರ ಬರೆಯೋದ್ರ ಮುಖಾಂತರ ಚುನಾವಣೆ ಘೋಷಣೆ ಮಾಡಬೇಕು. ಸದಸ್ಯರು ಕೂಡ ಒಂದಿನ ಕಾಲಾವಕಾಶ ಏರ್ಪಟ್ಟಿದ್ದಾರೆ, ಅದನ್ನು ಚಾಲನೆ ನೀಡಬೇಕು. ಒಳ್ಳೆಯ ಅಧಿಕಾರಿಗಳಿಗೆ ಹಾಕಬೇಕು, ಎಲ್ಲರ ಜೊತೆಯಲ್ಲಿ ಹೊಂದ್ಕೊಂಡು ಹೋಗುವಂತಹ ಒಂದು ಅಧಿಕಾರಿಗಳಿಗೆ ನೇಮಕ ಮಾಡಬೇಕು ಅಂತ ನಾನು ರಾಜ್ಯ ಒಪ್ಪಂಡಳಿಯ ಅಧ್ಯಕ್ಷರಿಗೆ ಮತ್ತೆ ಸಿಇಒ ನಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೂಡ ನಾನು ಈ ಒಂದು ಮಾಧ್ಯಮ ಮುಖಾಂತರ ಮನವಿ ಮಾಡುವಂತ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜೀತದಾಳುಗಳಿಗೆ ಬಿಡುಗಡೆ ಪತ್ರ ನೀಡಲು ತಾಲೂಕು ಅಧಿಕಾರಿಗಳು ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿ ಜೀತ ವಿಮುಕ್ತಿ ಕರ್ನಾಟಕ ಸಂಸ್ಥೆ ಚಾಮರಾಜನಗರ ಜಿಲ್ಲಾ ಸಂಚಾಲಕ ಕುನ್ನಹಳ್ಳಿಯಯ್ಯ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಲಾಯಿತು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ಸಂಘಟನೆ ಕಾರ್ಯಕರ್ತರು ತಹಸೀಲ್ದಾರ್ ಕಚೇರಿ ಎದುರು ಜಮಾಯಿಸಿ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಮಾತನಾಡಿದ ಚಾಮರಾಜನಗರದ ಜಿಲ್ಲಾ ಸಂಚಾಲಕ ಕುನ್ನಹಳ್ಳಿಯಯ್ಯ, ತಾಲೂಕಿನಲ್ಲಿ ಜೀತ ಪದ್ಧತಿ ಇನ್ನೂ ಜೀವಂತವಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜೀತ ಪದ್ಧತಿಯನ್ನು ಮುಚ್ಚಿಹಾಕಲಾಗುತ್ತಿದೆ ಎಂದು ಆರೋಪಿಸಿದರು. ಜಿಲ್ಲಾ ಸಂಚಾಲಕ ಹಾಗೂ ತಾಲೂಕು ಸಂಚಾಲಕರಾಗಿ ಜೀತರ ಪರ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ಗುಂಡ್ಲುಪೇಟೆ ತಾಲೂಕಲ್ಲಿ 2015 ಒಟ್ಟು 47 ಜನ ಜೀತಳನ್ನ ಗುರುತಿಸಿ ನಾವು ಒನ್ ಟ್ರೈನ್ ಮಾಡಿ ಮತ್ತೆ RIVA ಮತ್ತೆ ನೋಡಲ್ ಅಧಿಕಾರಿಗಳು KS ಅಧಿಕಾರಿಗಳೆಲ್ಲ ಕೂಡ ಜೀತ ಅಂತ ಕನ್ಸಿಡರ್ ಮಾಡಿ ತಾಲೂಕು ಅಧಿಕಾರಿಗಳು ಮತ್ತೆ ತಾಲೂಕು ಅಧಿಕಾರಿಗಳು ಪರಿಗಣಿಸಿ ಅದನ್ನ ಜಿಲ್ಲಾಧಿಕಾರಿ ಕಳಿಸಿ ಜಿಲ್ಲಾಧಿಕಾರಿ ಮುಖಾಂತರ ಮತ್ತೆ AS ಅವರು ಕಳಿಸಿದ್ರು. ಅವರು ಸರ್ಕಾರಕ್ಕೆ ಬರಬೇಕಾದ್ರೆ ಜೀತ ಇಲ್ಲ ಅಂತ ಹಾಕಿದ್ರು. ಇಲ್ಲಿ ತನಿಖೆ ಮಾಡುವಂತ ತನಿಖಾ ಹಂತದಲ್ಲಿ ಎಲ್ಲ ಜೀತ ಅಂತ ಬರೆದಿರು ಅಧಿಕಾರಿಗಳು. ಈಗ ಅದರ ಉದ್ದೇಶವಾಗಿ ರಾಜ್ಯ ಮಟ್ಟದಲ್ಲಿ ನಾವು ಮಾತಾಡಿ ಪುನಃ ಮರು ತನಿಖೆ ಮಾಡುವಾಗ ಎಲ್ಲ ಜೀತ ಇದೆ ಅಂತ ನಂಜುಡಯ್ಯನವರು ಕೂಡ ವರದಿ ಮಾಡಿದ್ರು. ತಿರ್ಗಾ ಈಗ 5/10/2023 ಈ ಗುಂಡ್ಲುಪೇಟೆ ತಾಲೂಕು ಸಭಾಂಗಣದಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳವರ ನೇತೃತ್ವದಲ್ಲಿ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿದ ನಂತರನೂ ಕೂಡ ಇನ್ನೂ ನಮ್ಗೆ ಬಿಡುಗಡೆ ಪತ್ರ ಇಲ್ಲಿವರೆಗೂ ಕೊಟ್ಟಿಲ್ಲ. ಸುಮಾರು ಗುಂಡ್ಲುಪೇಟೆ ತಾಲೂಕಿನ 53 ಜನಗಳಿದ್ದಾರೆ. ಅವರು ತುಂಬಾ ಜೀತ ಬಿಟ್ಟಮೇಲೆ ಕೂಲಿ ಕೆಲಸ ಕರೆಯೋಕ್ಕೂ ಇಲ್ಲ, ಹೋಗ್ತಾ ಇಲ್ಲ, ಕರೆಯೋರಿಲ್ಲ. ಜೊತೆಗೆ ಈಗಾಗಲೇ ಅವರು ಕೇರಳದಲ್ಲಿ ದುಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾಲೂಕು ಆಡಳಿತ ಇದಾಗಿತ್ತು. ಈವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.